ಆಮೆಗತಿಯಲ್ಲಿ ಸಾಗುತ್ತಿದೆ ದೇಗಲ್ಮಡಿ ಹತ್ತಿರದ ಸೇತುವೆ ಕಾಮಗಾರಿ ಹೌದು ಬೀದರ್ ತೆಲಂಗಾಣ ರಾಜ್ಯದಿಂದ ಚಿಂಚೋಳಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 9 ರ ರಸ್ತೆ ಮಾರ್ಗ ಮಧ್ಯದಲ್ಲಿರುವ ದೇಗಲ್ಮಡಿ ಕ್ರಾಸ್ ಹತ್ತಿರದ ಸೇತುವೆ ಕಾರ್ಯ ಆಮೆಗತಿಯಿಂದ ಸಾಗುತ್ತಿದೆ ಚಿಂಚೋಳಿ ಮತಕ್ಷೇತ್ರದ ಹಿಂದಿನ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಅವರ ಕೃಪಾ ಕಟಾಕ್ಷದಿಂದ ಹಳಿಯ ಸೇತುವೆ ನೆಲಸಮ ಮಾಡಿ ನೂತನ ಸೇತುವೆಗೆ ಶಿಲಾನ್ಯಾಸ ಮಾಡಿದ್ದರು ಅಂದಿನಿಂದ ಸೇತುವೆ ಕಾರ್ಯ ಪ್ರಾರಂಭವಾಗಿ ಇನ್ನೂ ಮುಗಿದಿಲ್ಲ ವಾಹನಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಸೇತುವೆಯ ಪಕ್ಕದಲ್ಲಿ ತಾತ್ಕಾಲಿಕ ಸೇತುವೆಯನ್ನು ಸಂಬಂಧಿಸಿದ ಗುತ್ತಿಗೆದಾರ ನಿರ್ಮಾಣ ಮಾಡಿದರು ಆದರೆ ಚನ್ನಪ್ಪಳ್ಳಿ ಜಲಾಶಯದ ನೀರು ಭಾರೀ ಪ್ರಮಾಣದಲ್ಲಿ ಹರಿದಿರುವುದರಿಂದ ಸೇತುವೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ ಇದರಿಂದ ಸಂಪರ್ಕ ಕಡಿತಗೊಂಡು ಪ್ರಯಾಣಿಕರು ಎಲ್ಲಿಲ್ಲದ ತೊಂದರೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ನೋಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ ಕಾಂಗ್ರೆಸ್ ಹಿರಿಯ ಮುಖಂಡ ಗೋಪಾಲರಾವ್ ಕಟ್ಟಿಮನಿ ಮಾತನಾಡಿ ಅನೇಕ ವರ್ಷಗಳಿಂದ ಈ ಸೇತುವೆ ಕಾಮಗಾರಿ ಪ್ರಾರಂಭವಾಗಿದೆ ಗುತ್ತಿಗೆದಾರ ಆಮೆಗತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾನೆ ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತಿದೆ ಪ್ರವಾಹದಿಂದ ಈಗಾಗಲೇ ತಾತ್ಕಾಲಿಕ ಸೇತುವೆ ನೀರು ಪಾಲಾಗಿದೆ ವಾಹನ ಸವಾರರು ಕೊಳ್ಳೂರು ಗ್ರಾಮದ ಮೂಲಕ ಚಂದ್ರಂಪಡೆಯಿಂದ ಚಿಂಚೋಳಿಗೆ ಹೋಗುತ್ತಿದ್ದು ಮಾರ್ಗ ಮಧ್ಯದಲ್ಲಿ ರಸ್ತೆ ಕೂಡ ಹದಗೆಟ್ಟಿದೆ ಕೂಡಲೇ ಗುತ್ತಿಗೆದಾರನಿಗೆ ಶಾಸಕರು ಸೂಚಿಸಿ ಈ ಸೇತುವೆ ಕಾರ್ಯ ಬೇಗ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕಟ್ಟಿಮನಿ ಆಗ್ರಹಿಸಿದ್ದಾರೆ ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್ ಈ7 ನ್ಯೂಸ್ ಚಿಂಚೋಳಿ ಚಿಂಚೋಳಿಯಿಂದ ಬೀದರ್ ಹೋಗುವಂಥ ರಸ್ತೆ ಏನು ತಾತ್ಕಾಲಿಕವಾಗಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ರು ಅದೆಲ್ಲ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ ಎರಡನೇ ಸಲ ಇದು ಕೊಚ್ಕೊಂಡು ಹೋಗೋದು ಐನೋಳಿಯಿಂದ ಬೀದರ್ ಹೋಗೋ ರಸ್ತೆ ಚಿಂಚೋಳಿಯಿಂದ ಐನೋಳಿ ಹತ್ತಿರ ಹಾಗಾಗಿ ಅದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ರು ಬಟ್ ಅದು ಕೊಚ್ಕೊಂಡು ಹೋಗಿದೆ ನೀರಿನ ರಭಸಕ್ಕೆ ಬಟ್ ಅಧಿಕಾರಿಗಳು ಏನು ಮಾಡ್ಬೇಕಪ್ಪ ಅಂದರೆ ಮೇನ್ ಬ್ರಿಡ್ಜ್ ಏನು ಮಾಡತ್ತರ ಅದು ಭಾಳ ಫಾಸ್ಟಾಗಿ ಕೆಲಸ ಮಾಡಿ ಯಾಕಂದರೆ ರಸ್ತೆ ಭಾಳ ಜಲ್ದಿ ಸ್ಟಾಪ್ ಆದ್ರೆ ಎಮರ್ಜೆನ್ಸಿ ಕೆಲವೊಂದು ಏನೇ ಇದ್ದರೂ ಹೋಗ್ಲಿಕ್ಕೆ ಭಾಳ ತಕ್ಲೀಫ್ ಆಗ್ತದೆ ಅದಕ್ಕಾಗಿ ಎಲ್ಲರೂ ನಮ್ಮ ಒತ್ತಾಯ ಅದ ಇಮಿಡಿಯೇಟಾಗಿ ತಾತ್ಕಾಲಿಕವಾಗಿ ರೆಡಿ ಮಾಡಬೇಕು ಮತ್ತು ಹಾಗೆ ಮೇನ್ ಏನಿದೆ ಅದು ಕೂಡ ರೆಡಿ ಮಾಡಬೇಕು ಉಮೇಶ್ ಜಾಧವ್ ಅವರು ಶಾಸಕ ಇರತಕ್ಕಂಥ ಸಂದರ್ಭದಲ್ಲಿ ಈ ಸೇತುವೆಯ ಅಡಿಗಲು ಸಮಾರಂಭವನ್ನು ತುಮಕುಂಟಿ ಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆದರೆ ಇವತ್ತು ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಆ ಬ್ರಿಡ್ಜ್ ಏನಾಗ್ತಾ ಇದೆಲ್ಲ ಇನ್ನೂ ಬಹುಶಃ 6 ಕಾಲಮ್ಗಳು ಕಂಪ್ಲೀಟ್ ಆಗ್ಯಾವದರಲ್ಲಿ ಅದು 9 11 ಕಾಲಮ್ ಇರತಕ್ಕಂಥ ಒಂದು ಬ್ರಿಡ್ಜ್ ಇದೆ ಅದು ಬಹುಮುಖ್ಯವಾಗಿರ್ತಕ್ಕಂಥ ಬ್ರಿಡ್ಜ್ ಇವತ್ತು ಯಾಕಂದರೆ ಬೀದರ್ ಮತ್ತು ಚಿಂಚೋಳಿಯಿಂದ ಸಂಪರ್ಕ ಸೇತುವೆ ಆಗಿದೆ ನಮಗೆಲ್ಲ ಆದರೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಿಡ್ಜು ಸಂಪೂರ್ಣವಾಗಿ ಕಳಪೆ ಮಟ್ಟದ ಇದ್ದಿತ್ತು ಆ ಸಂದರ್ಭದಲ್ಲಿ ನಾವು ಇಂದಿನ ಲೋಕಸಭಾ ಸದಸ್ಯರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರಿಗೆ ಹೇಳಿದ್ವಿ ಸರ್ ತಾವು ದಯವಿಟ್ಟು ಈ ಮೊದಲು ಕೂಡ 6 ವರ್ಷಗಳ ಹಿಂದೆ ಚಿಂಚೋಳಿಯಲ್ಲಿ ದಲಿತರ ಕೇರಿಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ನೀರು ನುಗ್ಗಿದಾಗ ಅದನ್ನು ಹೇಳಿದೆವು ನಾವು ಈ ಜಿಲ್ಲಾಧಿಕಾರಿಗಳಿರ್ತಾ ಅಜಯ್ ಘೋಷ್ ಅವರು ಕೂಡ ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಬ್ರಿಡ್ಜಿನ ಎಲ್ಲ ವ್ಯವಸ್ಥೆಗಳನ್ನು ಹೇಳಿದೆವು ಆದರೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಶಾಸಕರು ಈಗೇನು ಚುನಾಯಿತರಾಗಿರ್ತಕ್ಕಂಥ BJP ಶಾಸಕರಾಗಿರ್ಬೋದು ಬೀದರ್ ಲೋಕಸಭಾ ಸದಸ್ಯರಾಗಿರ್ಬೋದು ಇವತ್ತು ಯಾರೂ ಕೂಡ ಚಿಂಚೋಳಿ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಇಲ್ಲ ಮೊನ್ನೆ ಬಂದು ಜಿಲ್ಲಾಧಿಕಾರಿಗಳು ಕೂಡ ನೋಡಿ ಹೋಗಿದ್ದಾರೆ ತ್ವರಿತವಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ಸರ್ ಇಲ್ಲಿವರೆಗೆ ಅದು ಬ್ರಿಡ್ಜ್ ಕಾರ್ಯ ನಡೀತಾ ಇಲ್ಲ ಅಲ್ಲ ನಾನು ಒತ್ತಾಯ ಮಾಡ್ತಾ ಇದ್ದೆ ಅದೇ ಕೂಡ ಜಿಲ್ಲಾಧಿಕಾರಿಗಳು ಬಂದರು ಶಾಸಕರು ಬಂದರು ಎಲ್ಲರೂ ಆದೇಶ ಕೊಡ್ತಾ ಇದ್ದಾರೆ ವಿನಃ ಕಾಮಗಾರಿ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಚಿಂಚೋಳಿ ಬಗ್ಗೆ ಕಾಳಜಿ ಇಲ್ಲ ಇವತ್ತು ಜಿಲ್ಲಾಧಿಕಾರಿಗಳು ಬಂದು ಹೇಳೋದ್ರು ಪಾಪ ಅವ್ರಿಗೇನು ಗೊತ್ತಿದೆ ಕೆಲಸ ಫಾಸ್ಟ್ ಮಾಡ್ರಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಹೋದರು ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಆ ಗುತ್ತಿಗೆದಾರರು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಾವ್ಯಾರಾದರೂ ನೋಡಿದ್ರೇನು ಇಲ್ಲ ಒಂದು ಈಗಾಗಲೇ ಏನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸೇತುವೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ
ಸಂಪೂರ್ಣವಾಗಿ ಕಳಪೆ ಮಟ್ಟದದ ಮತ್ತು ಆಮೆಗತೆಯಲ್ಲಿ ನಡೆದಿದೆ. ಒಂದು ಒತ್ತಾಯ ಏನು ಮಾಡುತ್ತೆ ಅಂದ್ರೆ ಪೂರ್ಣ ಸಂಪೂರ್ಣವಾಗಿರ್ತಕ್ಕಂಥ ಸೇತುವೆ ನಿರ್ಮಾಣ ಮಾಡೋಕ್ಕೆ ಈಗಾಗಲೇ ಕಾಲಾವಕಾಶ ಮುಗಿದೋಗಿದೆ. ಯಾವ ಗುತ್ತಿಗೆದಾರನ ಕಾಲಾವಕಾಶ ಮುಗಿದೋಗಿದೆ. ಆದರೂ ಶಾಸಕರಾಗಲಿ ಲೋಕಸಭಾ ಸದಸ್ಯರಾಗಲಿ ಅದರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ. ಯಾಕಂದ್ರಂಪಳ್ಳಿ ಕೊಳ್ಳೂರು ಮಧ್ಯ ಮಾರ್ಗದ ಏನಪ್ಪ ಅಂದ್ರೆ ಸಾಕಷ್ಟು ರಸ್ತೆಗಳು ಕೆಟ್ಟು ಹೋಗಿವೆ, ಅನೇಕ ಸೇತುಗಳು ಕೆಟ್ಟು ಹೋಗಿವೆ. ಇವತ್ತು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಸುಮಾರು ಒಂದು ಗಂಟೆ ಕಾಲಾವಕಾಶ ನಡೀತಾ ಇದೆ. ನಾವು ಶಾಸಕರಿಗೆ ಏನು ಒತ್ತಾಯ ಮಾಡ್ತಾ ಇದ್ನರ, ನೀವೇನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡ್ತಕ್ಕಂಥ ಸೇತುವೆ ಕೂಡಲೇ ಮಾಡಬೇಕು. ಒಂದು ರೂಪಾಯಿ ಅಲ್ಲಿ ನಿರ್ಮಾಣ ಆಗ್ತಕ್ಕಂಥ ಏನು ಸೇತುವೆ ಇದೆ ಅದು ಸಂಪೂರ್ಣವಾಗಿ ಕಳಪೆ ಮಟ್ಟದಿದೆ ಮತ್ತು ಆಮೆಗತಿಯಲ್ಲಿ ನಡೆದಿದೆ. ಅದ್ರ ಬಗ್ಗೆ ಯಾಕೆ ನೀವು ಕಾಳಜಿ ವಹಿಸ್ತಾ ಇಲ್ಲ? ನಮ್ಮ ಒತ್ತಾಯ ಇದೆ, ತಾಲೂಕಾ ನಾಗರಿಕ ಹೋರಾಟ ಸಮಿತಿಯಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಇದೆ. ಈ ಕೂಡಲೇ ನೀವೇನಪ್ಪ ಅಂತಂದ್ರೆ ಆ ಸೇತುವೆನ ಸಂಪೂರ್ಣ ಇದು ಪೂರ್ಣ ಮುಗಿಲಿಕ್ಕೆ ತಾವು ಮುತುವರ್ಜಿ ವಹಿಸಬೇಕು. ಮತ್ತೀಗ ಏನು ತಾತ್ಕಾಲಿಕವಾಗಿದ್ದಂಥ ಸೇತುವೆ ಇದೆ ಕೂಡಲೇ ಮಾಡಬೇಕು.